ಸೊ ಗಾಯ್ಸ್, ಅಲ್ಲಿ ತುಂಬ ಹೋಗಿದೆ, ಬಟ್ ಅಲ್ಲಿಗೆ ಹೋಗಿ ಆನೆಗಳ ಕೈಯಿಂದ ತಪ್ಪಿಸ್ಕೊಂಡು ಬರೋಕ್ಕಾಗುತ್ತಾ ಇಲ್ವಾ, ಅದೇ ದೊಡ್ಡ ವಿಷಯ ಗಾಯ್ಸ್. ಈ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟ ಗಾಯ್ಸ್, ಕ್ಯಾಮರಾಮನ್ ಜಿತಿನ್ ಲೈವ್ ಅಲ್ಲಿ ನಮ್ಮ ದರ್ಶನದು ದರ್ಶಿಸಿದ ಬಟ್ಟೆ ಅರ್ಧಗುಂಟು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾಳೆ ವಿಶ್ವ ಹಬ್ಬ ಇದೆ, ನಮ್ಮ ಯುಗಾದಿ. ನಾಳೆ ಯೆಲ್ಲೋ ಕಲರ್ ಹೂವಿದೆ. ಲಾಸ್ಟ್ ಟೈಮ್ ಕೂಡ ಹೂ ಕುಯ್ಯಕ್ಕೋಸ್ಕರ ಬ್ಯಾಂಗ್ಳೂರಲ್ಲಿ ಹೋಗಿದ್ದೆ ನಾನು ಮನೋಜ. ಇಲ್ಲಿ ಜಾಸ್ತಿ ವಿಶ್ವ ಆಚರಿಸೋದ್ರಿಂದ ನಾಳೆಗೆ ಆ ಹೂ ಸಿಗೋದು ಡೌಟ್ ಇವತ್ತು ಸಂಜೆ ಹೋದ್ರೆ. ಸೊ ಬೆಳಿಗ್ಗೆನೆ ಹೋಗಿ ತಗೊಬಂದು ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತ. ಸ್ವಲ್ಪ ಹೆವಿ ಚಳಿ ಇದೆ ಗುರು, ಬೇಸಿಗೆ ಕಾಲ ಅಂತ ಹೇಳಿ ಪ್ರಯೋಜನ ಇಲ್ಲ, ಚಳಿ ಅಂತೂ ಹೆವಿ ಇದೆ. ಈ ಚಳಿಯಲ್ಲಿ ಬೆಳಿಗ್ಗೆ ರೈಡ್ ಮಾಡೋಕ್ಕಿರೋ ಮಜಾನೇ ಬೇರೆ ಗುರು. ಸೊ ಇಲ್ಲೇ ಇದೆ ಗಾಯ್ಸ್, ಇದೇ ಹೂ ಕುಯ್ಯಕ್ಕೆ ಬಂದಿರೋದು ನಾವು. ಸಾರಿ ಉಂಟು ಹೋಗೋಕ್ಕೆ. ಸೊ ಹೈಟ್ ಜಾಸ್ತಿ ಇದೆ ಅಂತೆ. ಓ, ನೆನ್ನೆ ಬಂದು ಸ್ವಲ್ಪ ಕುಯ್ಕೊಂಡು ಹೋಗಿದ್ದಾರೆ, ಅದು ಉದುರು ಹೋಗುತ್ತೆ ಅಂದ್ರೆ ಇಷ್ಟು ಸಾಲಲ್ಲ. ನೀವೆಲ್ಲ ಕಾಣ್ತಿರ್ಬೋದು, ಅಯ್ಯೋ ಇಲ್ಲೊಂದು ಮುಳ್ಳು ಗಿಡ ಬಂದ್ಬಿಡ್ತು. ಚುಚ್ಚುತ್ತದೆ ಗುರು, ಇದು ನಾಳೆ ಇದಾಗುತ್ತೆ, ಮುಗ್ಗು ಮುಗ್ಗಿದ್ರೆ ಆಗದು. ಇದೆಲ್ಲ ನಾಳೆಗೆ ಇದಾಗ್ಬಿಡುತ್ತೆ. ಅಲ್ಲಿ ಸಿಗ್ಲಿಲ್ಲ ನಮ್ಗೆ, ಸಾಕು ಸಿಕ್ತು ಅದು. ಇಲ್ಲಿ ಏನಕ್ಕೂ ಸಾಲಾಕಿಲ್ಲ, ಯಾಕೆಂದ್ರೆ ಅದು ಆಲ್ರೆಡಿ ಅರಳೋಗಿ ಅರಳ್ಬಿಟ್ಟಿದೆ. ನನಗೆ ಇಲ್ಲೇ ಇಷ್ಟ, ಇಲ್ಲಿದ್ದರೆ ನಾನು ಆಕ್ಟಿವ್ ಆಗಿರೋದು. ಅಲ್ಲಿ ಸುಮ್ಮನೆ ನಾನು ಆಕ್ಟಿವ್ ಆಗಿರೋ ಥರ ಡ್ರಾಮಾ ಮಾಡ್ಕೊಂಡಿರ್ತೀನಿ. ಯಾರೆ, ತುಂಬ ದಿನ ಆದಮೇಲೆ ಬ್ಯಾಕ್ ವಾಟರ್ ಹತ್ರ ಹೋಗ್ತಿದ್ದೀನಿ. ಏನು ಸಾಕತ್ತಾಗಿದೆ ನೋಡಿ, ಇಲ್ಲೂ ಇವಾಗ ಸೈಟ್ ಮಾಡಾಕ್ಬಿಟ್ರು. ನಂಗೆ ಇದೆ ಇವಾಗ ಇಲ್ಲೂ ಕೂಡ ಬ್ಯಾಂಗ್ಳೂರು ಥರ ಅಷ್ಟು ಬಿಲ್ಡಿಂಗ್ಸ್ ಇಲ್ಲ ಅಂದರೂ ಕೂಡ ತುಂಬ ತೋಟಗಳನ್ನ ಸೈಟ್ ಮಾಡಾಕ್ತಿದ್ದಾರೆ. ಇದು ಫುಲ್ ಕಾಡಲ್ಲ. ಹಾಂ, ಏನು ಗುರು, ಒಂದೇ ಒಂದು. ಹಾಂ, ಅದು ಕೇರ ನೋಡ. ಹಾಂ ನೋಡಿ, ಇದು ಕಾಡು, ಕಾಡಾನೆಗಳೆಲ್ಲ ಓಡಾಡೋ ದಾರಿ. ಇಲ್ಲಿ ಈ ಥರ ಆಲ್ಕೋಹಾಲ್ ಬಿಯರ್ ಬಾಟ್ಲು ಮತ್ತು ಬ್ರಾಂಡಿ ಬಾಟ್ಲು ವಿಸ್ಕಿ ಬಾಟ್ಲನ್ನ ಹೊಡೆದಾಕಿಟ್ಟಿದ್ದಾರೆ. ಈ ಥರ ಮಾಡೋದ್ರಿಂದನೇ ಕಾಡು ಪ್ರಾಣಿಗಳಿಗೂ ಪ್ರಾಬ್ಲಮ್ ಆಗುತ್ತೆ, ಸಾಧಾರಣ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹೋದರೂ ಕೂಡ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಕಾಡಡಗೆ ಹೋಗ್ತಿದ್ದೀವಿ, ಆನೆ ಬರೋದಿದ್ದರೆ ಸಾಕು. ಇದು ಆರಾಮ್ಸ್ ಹತ್ಬೋದು ನಿಮಗೆ, ಆಗಲ್ಲ ಇದು ಹತ್ಬೋದು ನಿನಗೆ ನೋಡು. ಆಗಲ್ಲ ಅಂದ್ರೆ ಬೇರೆ ಕಡೆ ಹೋಗೋಣ, ಮೆನ್ ಮಾಡಾಕಷ್ಟೇ. ಇಟ್ಟಿದೆ ಬಿಡು, ಬೇರೆ ಕಡೆ ಹೋಗಿ ನೋಡ್ಕೊಂಬರೋಣ. ಸೊ ಗೈಸ್, ಸೋ ಸ್ಯಾಡ್, ಮೈ ಬ್ಯಾಡ್. ಇಲ್ಲಿ ಇದೆಲ್ಲ ಮೇಲೆ ಇದೆ, ಪ್ಲಸ್ ಎಲ್ಲ ಹೂವು ಆಗ್ಬಿಟ್ಟಿದೆ. ಹೋಗುತ್ತಾನೆ? ಹೌದೌದು, ಇದಾಗುತ್ತೆ. ನಾಳೆಗೆ ತುಂಬಾ ಅರಳುತ್ತೆ ಅದು. ಅಂದ್ರೆ ಫುಲ್ ಕೊಂಬು ಕೊಂಬಿ ಅಂದ ಗುರು, ನಾನು ಬರ್ತೀನಿ ಇಲ್ಲೂ ಹಿಡ್ಕೋ, ನಾನು ನೀಟಾಗಿ ಕೂಗ್ತೀನಿ.
ಗಾಯಸ್ ಇವಾಗ ಸದ್ಯಕ್ಕೆ ಇಷ್ಟು ಸಿಕ್ಕಿದೆ, ಇದೆಲ್ಲ ಸಾಕಾಗಲ್ಲ. ಅಯ್ಯಲ್ಲ ಅಷ್ಟೆ. ಮುಳುಗಿ ಸಾಗರ ತರ ಇದ್ದಿದ್ದು ಅಲ್ಲಿಂದ ಅರ್ಧೂರು ಒಳೆಯಿಂದ ತಾನೆ ಬರ್ತಿರೋದು. ಅದರಲ್ಲಿ ಈಗ ನೀರ್ ಎಲ್ಲಿಂದ ಬರ್ತಿದೆ ಅವಾಗ ಇಲ್ಲಿಗೆ ಮುಂದಕ್ಕಿದೆ ಅನ್ಕೋತೀನಿ. ಗುರು ನನ್ನ ಬ್ಯಾಕ್ ವಾಟರ್ ಇಷ್ಟು ಕಡಿಮೆ ಆಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇಷ್ಟು ನೀರು ನಾನು ಕಡಿಮೆ ಆಗಿ ನೋಡೇ ಇಲ್ಲ ಗುರು ಅಲ್ವಾ. ಇಷ್ಟು ನೀರು ನೀನು ಕಡಿಮೆ ಆಗಿ ನೋಡಿದ್ಯ, ಇಷ್ಟು ಕಮ್ಮಿ ಆಗಿ ನೋಡಿದ್ಯ ನೀನಿಲ್ಲಿ? ಇಷ್ಟು ಕಮ್ಮಿ ಆಗಿ ಅಲ್ವಾ ಅಂತಲ್ಲ ಇನ್ನು ಅಲ್ಲಿ ಇದು ನಾಗ್ಪುರದ ಇದ್ರಲ್ಲಿ ಫುಲ್ ಕಮ್ಮಿ ಬರುವಾಗ ಕಲ್ಲಲ್ಲಿ ಉಂಟಲ್ಲ ಆ ಕಲ್ಲು ತನಕ ಫುಲ್ ನೀರು. ಅಲ್ಲ ನಾನು ಇದು ವಿಡಿಯೋದಲ್ಲಿ ತೋರಿಸಿದೀನಲ್ಲ ಅಲ್ಲಿ ಫುಲ್ ನೀರು ತುಂಬಿರತ್ತರ. ಇದು ಮಗು ಕಾಕು ಕಾಕು ಬೆಳೆಲ್ಲ ಅದರಲ್ಲೇ ಬೆಳುತ್ತೆ. ಅದು ಫುಲ್ ಕೊಂಬೆ ಕಟ್ ಮಾಡೋದು ಯಾಕೆ ನೋಡಿ ಎಲ್ಲ ಉದುರ್ತಿದೆ. ಹಂಗೆ ಬಿಡು ಹಂಗೆ ಬಿಡು 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 ಬಿಡು. ಸೊ ಗಾಯ್ಸ್ ಇವಾಗ ನಾವು ದಟ್ಟವಾದ ಅರಣ್ಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಗಾಯ್ಸ್ ಹೇಗಿದೆ ಅಂತ ನೋಡೋಣ. ನೀವು ಎಲ್ಲಿದ್ರು ಅಲ್ಲಿ ಶೂಸ್ ಹಾಕಿ ನಾನು ಸಾರ್ಬಿಟ್ಟೆ. ಸೊ ಗಾಯ್ಸ್ ಅಲ್ಲಿ ತುಂಬ ಹೋಗಿದೆ, ಬಟ್ ಅಲ್ಲಿಗೆ ಹೋಗಿ ಆನೆಗಳ ಕೈಯಿಂದ ತಪ್ಪಿಸ್ಕೊಂಡು ಬರೋಕ್ಕಾಗುತ್ತಾ ಇಲ್ವಾ ಅದೇ ದೊಡ್ಡ ವಿಷಯ. ಕೆಳಗಿದೆ ನೋಡಲ್ಲಿ ಬ್ಲಡಿ ಫುಲ್ ನೀ ಆಕಾಶಕ್ಕೆ ನೋಡ್ತೀಯ ನೋಡಲ್ಲಿ ಭೂಮಿನ ಎಂತ ಗೈಸ್. ಇದೇ ಒಂದು ಅಡ್ವೆಂಚರ್ ಕಾಡೋದು ಒಳಗಾಗಿದೆ ಹೇಳಿಲ್ವ ಕೆಳಗಿದೆ ಅಂತ. ಅದನ್ನ ಹತ್ತು ಬಿಟ್ಟು ತಗೋಬಹುದು ಆರಾಮ್ಸೆ. ಅದು ಅಲ್ಲಿ ನೋಡು ಕೆಳಗೆಲ್ಲ ಇರ್ಬೇಕಿತ್ತು ಎಲ್ಲ ದೇವಿ ಅಂತ. ಬಾ ಮದೀಪ ಮದಿ ಇತ್ತ ಗೈಸ್ ಆಡವಿ ಮಧ್ಯದಲ್ಲಿ
ಸಿಕ್ಕಾಕೊಂಬಿಟ್ಟ ಗಾಯ್ಸ್, ಸಿಕ್ಕಾಕೊಂಬಿಟ್ಟ ನೀನು ಮಾತಾಡ್ತಿರೋದು ನಿನಗೆ ಅರ್ಥ ಆಗೋದಿಲ್ಲ ಗುರು, ನನಗೆಲ್ಲ ಅರ್ಥ ಆಗುತ್ತೆ. ಎಂತ ಕ್ಯಾಮರಾಮನ್ ಜಿತಿನ್ ಲೈವ್ ಅಲ್ಲಿ ನಮ್ಮ ದರ್ಶನದು ದರ್ಶಪಲ್ಸದು ಬಟ್ಟೆ ಅರ್ಧ ಉಂಟು ಲೈವ್ ಹೈಲೈಟ್. ಮನೇಲೆಲ್ಲ ರಿಯಾಕ್ಷನ್ ನೋಡ್ದು ಅವ್ರದ್ದು ಸೆಟ್ ಇದಕ್ಕೆ ನಗಾಡ್ತಿದ್ದಾರೆ ಅಜ್ಜಿ ಅಜ್ಜಿ ಅಜ್ಜಿನ ಅಣ್ಣಿಂದ ಕರೆದ್ರೆ ಖುಷಿ ಆಗ್ತದೆ ಅವ್ರಿಗೆ ಅಜ್ಜಿಗೆ. ಸ್ಟಿಲ್ ಕನ್ನಡಿಯಲ್ಲಿ ಹೋಗಿ ತೋರಿಸ್ತೀನಿ ಗೈಸ್ ಹೇಗಿದೆ ಅಂತ, ಅದೆಲ್ಲ ತೋರಿಸ್ಬೇಡ ಅಂತ ಹೇಳ್ತಿದ್ದಾರೆ. ಸೋ ಗಾಯ್ಸ್ ನೋಡಿ ಸ್ಟಾರ್ಟ್ ಅರ್ಧೋಗಿ ಹೇಗಾಗಿದೆ, ಗಾಯನ ಆಗ್ಬಿಟ್ಟಿದೆ ಇದವಸ್ಥೆ. ಸೊ ಇವಾಗ ಹೂವೆಲ್ಲ ತಕೊಂಡು ಬಂದೋ ಮನೆಗೆ, ಇನ್ನೇನಿಲ್ಲ ಹೋಗೋದು ಅಲ್ಲೆಲ್ಲ ಉಜ್ಜಿ ನಾಷ್ಟ ಎಲ್ಲ ಮಾಡಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಪುನಃ ಹೊರಗಡೆ ಹೋಗಿ ಇನ್ನೂ ತರ ಕೇಳಿದ್ದಾರೆ, ತಮ್ಮನ ಕೈಯಲ್ಲಿ ಕೊಟ್ಟು ಬೈಕ್ ಕೊಟ್ಟು ಕಳಿಸೋದು ಭಯ ನನಗೆ, ನೋಡೋಣ ಏನಾಗುತ್ತೆ ಅಂತ. ಸೊ ಐ ಹೋಪ್ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ. ಪುನಃ ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ. ಅದುವರೆಗೂ